ಗುರುಜಿ ಪತ್ರವನ್ನ ಹೊನ್ನರಾಜು ಮತ್ತು ಮಂಜುಳಾ ದಂಪತಿಯವರು ಬರೆದಿದ್ದಾರೆ ಗುರುಜಿ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಹಾಗೆ ದಿವ್ಯಾ ಅವರೇ ನಿಮಗೂ ನಮಸ್ಕಾರ ಅಂತಿದ್ದಾರೆ ನಮಸ್ಕಾರ ಅಂತ ಹೇಳ್ತಾ ಗುರುಜಿ ಅವರ ಮಗನ ಕುರಿತಾಗಿ ಬಹಳಷ್ಟು ನೊಂದಿದ್ದೇವೆ ಅಂತ ಪತ್ರ ಬರೆದಿದ್ದಾರೆ ಅವರ ಹೆಸರು ಭರತ್ ರಾಜು ಅಂತ ಹುಟ್ಟಿದ ದಿನಾಂಕ 10/8/1992 ಗುರುಜಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ 10 ನಿಮಿಷದ ಒಳಗಡೆ 10 10 ರ ಒಳಗೆ ಅಂತ ಹೇಳ್ತಿದ್ದಾರೆ ಧನು ರಾಶಿ ಬರುತ್ತೆ ಧನಸು ರಾಶಿ ಅಂತ ಹೇಳ್ತಿದ್ದಾರೆ ಗುರುಜಿ ಆದ್ರೆ ನಕ್ಷತ್ರ ಸ್ವಲ್ಪ ನಮಗೆ ತಿಳಿತಾ ಇಲ್ಲ ಕೆಲವರು ಹೇಳ್ತಾರೆ ಪೂರ್ವಾಷಾಢವೋ ಅಥವಾ ಮೂಲ ನಕ್ಷತ್ರವೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ ಬಹಳಷ್ಟು ಚೆನ್ನಾಗಿ ಓದ್ತಾ ಇದ್ದ 9ನೇ ತರಗತಿವರೆಗೂ ನಂತರ ಸ್ವಲ್ಪ ಸಹವಾಸ ಸರಿ ಇರಲಿಲ್ಲ ಹಾಗಾಗಿ ಪಿಯುಸಿ ಅಲ್ಲಿ ಒಂದು ವಾರಗಳ ಕಾಲ ಮನೆ ಬಿಟ್ಟು ಹೊರಟೋಗಿದ್ದ ಹುಡುಕಿ ಕರತಂದ್ವಿ ಗುರುಜಿ ಈಗ ಬಿಎ ಮಾಡ್ತಿದ್ದಾನೆ ಆದರೂ ಕೂಡ ಸ್ನೇಹಿತರು ಸರಿ ಇಲ್ಲ ಹಾದಿ ತಪ್ತಾ ಇದ್ದಾನೆ ದಯಮಾಡಿ ತಿಳಿಸಿ ಏನಾಗಿದೆ ನಾನು ಕೂಡ ಇತ್ತೀಚೆಗೆ ಬೈಕ್ನಿಂದ ಬಿದ್ದುಬಿಟ್ಟೆ ಬಹಳಷ್ಟು ಜನ ಹೇಳಿದ್ರು ಯಾರೋ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಮೃತ್ಯುಂಜಯ ಹೋಮ ರಾಹು ಶಾಂತಿ ಎಲ್ಲ ಮಾಡಿಸಿದ್ವಿ ಪ್ರಯೋಜನವಾಗಿಲ್ಲ ಯಾಕೆ ಗುರುಜಿ ಅಂತ ಕೇಳ್ತಿದ್ದಾರೆ ಖಂಡಿತ ನೋಡಿ ಒಂದು ಮೊದಲನೇದಾಗಿ ಹೇಳ್ತಾನೆ ಮಾಟ ಮಾಡಿಸಿದ್ದಾರೆ ಅನ್ನೋರು ಇಲ್ಲ ಮಾಡೋರು ಇಲ್ಲ ಯಾರಾದರೂ ಇದ್ರೆ ಸ್ವಲ್ಪ ನನ್ನ ಮೇಲೆ ಪ್ರಯೋಗ ಮಾಡೋಕ್ಕೆ ಹೇಳಿ ಅವೆಲ್ಲ ತಪ್ಪು ಕಲ್ಪನೆ ಕೈಲಾಗದವನು ಮೈ ಪರಿಚಿಕೊಂಡ ಅಂತಕ್ಕಂಥದ್ದು ಸುಮ್ಮನೆ ಇಲ್ಲಾರ್ದಿರಾ ಕೆಲಸ ಮಾಡಲಿಕ್ಕೆ ಹೋಗ್ಬಿಟ್ಟು ಯಾರೋ ಒಬ್ಬ ಬೆಕ್ಕನ ತಲೆನ ನೀಟಾಗೇನೋ ಜುಟ್ಟು ಹಾಕ್ತಾ ಕೂತ್ಕೊಂಡಿದ್ದಂತೆ ಹಾಗೆ ನಿಮ್ಮ ಜೀವನ ಅಂತಕ್ಕಂಥದ್ದು ಸುಮ್ಮನೆ ಏನೋ ಒಂದು ಕೊಂಕು ಹುಡುಕಬೇಕು ಅದಕ್ಕೋಸ್ಕರ ಇನ್ನೊಂದು ಕಾರಣಗಳು ಯಾರೋ ಹೇಳಿದ ಮಾತು ನೋಡಿ ಮನಸ್ಸೇ ಹಾಗೆ ನಾವು ಒಂದು ಸಾವನ್ ಮನೆಗೆ ಹೋದ್ವಿ ಅಂತ ಇಟ್ಕೊಳ್ಳಿ ನಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ ದಿಢೀರಂತ ಅಲ್ಲಿ ಹೋದೋ ಎಲ್ಲರೂ ಅಳ್ತಿದ್ದಾರೆ ಅಂದರೆ ಇದೊಂದು ವೈಬ್ರೇಷನ್ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಎಲ್ಲರೂ ಅಳ್ತಿದ್ರೆ ನಮ್ಮ ಕಣ್ಣು ತೇವ ಆಗುತ್ತೆ ಸಂಕಟ ಅನ್ಸುತ್ತೆ ಯಾರೋ ಪುಣ್ಯಾತ್ಮಪ್ಪ ಅವನ ಬಗ್ಗೆ ಎಲ್ಲರೂ ಮಾತಾಡ್ತೀರಿ ನಮ್ಗೆ ಅವನ ಬಗ್ಗೆ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಏನೂ ಇಲ್ಲ ಎಲ್ಲರೂ ಬೆಳೆಯಾರ್ ಕ್ರೈಂಗ್ ಎಲ್ಲರೂ ಅಳ್ತಿದ್ದಾರೆ ನಮ್ಮ ಮನಸ್ಸು ಎಲ್ಲೋ ಅರ್ಧ ಆಗುತ್ತೆ ಅಯ್ಯೋ ಇರಬೇಕಿತ್ತು ಅಂತ ಬಿಡೀರಂತೆ ಯಾವುದೋ ಫಂಕ್ಷನ್ಗೆ ಹೋದ್ರಿ ಅಂತ ಇಟ್ಕೊಳ್ಳಿ ಎಲ್ಲರೂ ಡಾನ್ಸ್ ಆಡ್ತಿದ್ದಾರೆ ನಿಮ್ಮ ಡಾನ್ಸ್ ಬಂದಿದ್ದೇ ಇಲ್ಲ ನೋಡಿಬೇಕಾದ್ರೆ ಹೀಗೆ 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 ಆಟೋಮ್ಯಾಟಿಕ್ಲಿ ಬರ್ತಕ್ಕಂಥದ್ದು ಅನಿಸುತ್ತೆ ಇಲ್ಲ ಬೇರೆ ಯಾರೋ ಫ್ರೆಂಡ್ಸ್ ಜೊತೆ ಕುಳಿತ್ಕೊಂಡಿದ್ರೆ ಯಾರೋ ಮೊಬೈಲ್ ಇಟ್ಕೊಂಡು ಏನೇನೋ ಮಾಡ್ತಿದ್ರು ಇದೀವಿ ನೋಡು ಇದರಲ್ಲಿ ಇದ್ದಿದೆಯೋ ಅದಿದೆಯೋ ಹಂಗಿದೆಯೋ ಅಂದರೆ ನಿಮಗೇನೋ ಒಂದು ತುಡಿತ ನೀವು ಯಾವತ್ತೂ ಮುದ್ದೆ ಅದೇನಿದು ತೋರಿಸು ಅಂತ ನೀವು ಕೂಡ ಒಂದ್ಸಲ ಈಗ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ ಒಂದು ಸಂಗೀತ ಸಭೆಗೆ ಹೋದ್ರೆ ಅಂದರೆ ಎಲ್ಲರೂ ಹಾಡ್ತಿರ್ತಾರೆ ಅಲ್ಲಿ ಒಂದು ಮಧುರವಾದಂಥ ಗಾನ ಬರ್ತಿದೆ ನೀವು ಯಾವತ್ತೂ ಜೀವನದಲ್ಲಿ ಹಾಡಿದವರೇ ಅಲ್ಲ ಆದರೂ ಒಂದು ಸಣ್ಣದಾಗಿ ಗುಣಕ್ತಕ್ಕಂಥದ್ದಾಗುತ್ತೆ ಅದುವೇ ವೈಬ್ರೇಷನ್ ಅಂದರೆ ನಿಮ್ಮ ಸುತ್ತಮುತ್ತಲು ಯಾರೋ ನೆಗೆಟಿವ್ ಏನೋ ಹೇಳಿದ್ರು ಅದನ್ನೇ ಹೇಳ್ತಿದ್ದಾರೆ ಅದನ್ನೇ ಹೇಳ್ತಿದ್ದಾರೆ ಮತ್ತೆ ಮತ್ತೆ ಅದನ್ನು ಮನಸ್ಸಲ್ಲಿ ಹಾಕ್ಕೊಂಡು ಹೆಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಮಾಟ ಆಗಿಬಿಟ್ಟಿದೆ ಮೋಡಿ ಮಾಡಿಬಿಟ್ಟಿದ್ದಾರೆ ಅವೆಲ್ಲ ಪಕ್ಕಕ್ಕೆ ಬಿಡಿ ಯಾವುದೂ ಇಲ್ಲ ಒಳ್ಳೆಯದೂ ಇಲ್ಲ ಕೆಟ್ಟದ್ದೂ ಇಲ್ಲ ನೀವು ನೋಡತಕ್ಕಂಥ ಒಂದು ಭಾವ ಒಂದು ರಸ್ತೆಯಲ್ಲಿ ಒಂದು ಹುಡುಗ ಹುಡುಗಿ ಹೋಗ್ತಿದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಭಾವ ಕೆಲವರು ನೋಡಿದವ್ರು ಏನು ಹೇಳ್ತಾರೆ ಹೇಳಿ ಯಾರೋ ಪುಟ್ಟು ಜೋಡಿಗಳು ಚೆನ್ನಾಗಿ ಹೋಗ್ತಿದೆ ಅಂತ ಇನ್ನು ಕೆಲವರು ಯಾರು ಹೇಳ್ತಾರೆ ಹೇಳಿ ಅಮ್ಮ ಮಗ ಹೋಗ್ತಿರ್ಬೇಕು ಅಕ್ಕ ತಮ್ಮ ಹೋಗ್ತಿರ್ಬೇಕು ಅಣ್ಣ ತಂಗಿ ಹೋಗ್ತಿರ್ಬೋದು ಸ್ನೇಹಿತರು ಹೋಗ್ತಿರ್ಬೋದು ಅಪ್ಪ ಮಗಳು ಹೋಗ್ತಿರ್ಬೋದು ಈ ರೀತಿ ಒಬ್ಬೊಬ್ಬರದೊಂದೊಂದು ಭಾವ ಅಂದರೆ ನೀವು ನೋಡ್ತಕ್ಕಂಥ ಒಂದು ಸಮಸ್ಯೆನ ಯಾವ ರೀತಿ ನೀವು ಅರ್ಥ ಮಾಡ್ಕೋತಿರೋ ಆ ರೀತಿ ಇರುತ್ತೆ ಸೊ ನೀವು ಗಾಬರಿ ಬಿದ್ದಿರೋದಿಷ್ಟೇ ಚಂದ್ರನಿಗೆ ರಾಹು ಪ್ರಭಾವ ಈ ಜಾತಕದಲ್ಲಿದೆ ಮಾತೃಕಾರಕನಾಗಿರ್ತಕ್ಕಂಥ ಚಂದ್ರನ ಮೇಲೆ ರಾಹು ಪ್ರಭಾವ ಬಂತಂದರೆ ಖಂಡಿತ ನಿಮ್ಮ ಮಗ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಆ ತಾಯಿಗೆ ಮನೋಕ್ಷೇಪ ತಂದು ಕೊಡ್ತಕ್ಕಂಥದ್ದು ಶುಕ್ರ ಬೇರೆ 12ನೇ ಮನೆ ಓ ಕಾದಲ್ ಮನ್ನನ್ ಕೇಳಲೇಬೇಡಿ ಅದ್ರ ಮೇಲೆ ಬೇರೆ ಬುಧ ವಕ್ರ ಬುದ್ಧಿ ವಕ್ರ ಮನೆಯವರು ಹೇಳೋದು ಕೇಳಲ್ಲ ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ಪಂಚಮದಲ್ಲಿ ಶನಿ ಅಪ್ಪ ಪ್ರಚಂಡ ಮಹಾಬುದ್ಧಿವಂತ ಮಹಾಮೇಧಸ್ಸು ಊರಿಗೆ ನಿಮಗಲ್ಲ ನನಗೆಲ್ಲ ಗೊತ್ತು ನಾನೆಲ್ಲ ಓದ್ಕೋಬಿಟ್ಟಿದ್ದೀನಿ ಮಾಡ್ಕೊತೀನಿ ನೀನೇ ನನಗೆ ಹೇಳೋದು ಅಂತಕ್ಕಂಥ ಭಾವ ತುಂಬ ಸೂಕ್ಷ್ಮವಾದಂಥ ವ್ಯಕ್ತಿತ್ವ ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ ಈ ಕನ್ಯಾ ಲಗ್ನ ಮಿಥುನ ಲಗ್ನ ಕೆಲವೊಂದು ಲಗ್ನಗಳಿದೆ ಲಗ್ನಗಳ ಭಾವಗಳಿಗೆ ಬಂದಾಗ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದರಲ್ಲಿ ಅತಿ ಮುಖ್ಯ ಕನ್ಯಾ ಲಗ್ನದ್ದು ಅಂದರೆ ಸ್ವಲ್ಪ ಎಡವಟ್ಟು ಲಗ್ನನೇ ಕೇಳಲ್ವೇ ಪಂಚಮ ಶನಿ ಇವನು ಫಸ್ಟ್ ಟೈಮ್ ಅಲ್ಲ ಮನೆ ಬಿಟ್ಟು ಹೋಗಿರೋದು ಇನ್ನೂ ಎರಡು ಸಲ ಬಿಟ್ಟು ಹೋಗ್ಬೇಕು ಆಲ್ರೆಡಿ ಎರಡು ಸಲ ಅಟೆಂಪ್ಟು ಆಗಿರುತ್ತೆ ಒಂದ್ಸಲ ಮನೆ ಬಿಟ್ಟು ಹೋಗಿರ್ತಾನೆ ಇಲ್ಲ ಎರಡು ಸಲ ಹೋಗಿರ್ತಾನೆ ಅವನು ಪಾಸ್ ಆಗಿರೋದು ಒಂದು ಖುಷಿ ಪಡಿ ಅವನನ್ನು ಮೆಲ್ಲಗೆ ಮೋಟಿವೇಶನ್ ಮಾಡ್ತಕ್ಕಂಥದ್ದು ನೋಡಿ ಕಾಕತಾಳೀಯವಾಗಿ ಬುಧ ವಕ್ರ ಅಂದೆ ಇವತ್ತು ಬುಧನಿಗೆ ಸಂಬಂಧಪಟ್ಟಂಥ ಮಧುರ ಮೀನಾಕ್ಷಿ ಬಗ್ಗೆನೇ ಮಾತಾಡಿದ್ದು ನಾನು ಅಂಥ ಒಂದು ಬುಧ ಕ್ಷೇತ್ರಕ್ಕೆ ಒಂದ್ಸಲ ಹೋಗಿ ಬನ್ನಿ ಯಾರಾದರೂ ತಂಗಿ ಸೋದರಿಯರಿದ್ದರೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಚಿಕ್ಕತ್ತೆ ನಾದಿನಿ ದೊಡ್ಡಮ್ಮ ಈ ಥರದವರಿದ್ದರೆ ಇವನ ಕೈಯಿಂದ ಏನಾದರೂ ಸಿಹಿ ಹಣ್ಣು ಕೊಡಿಸಿ ಈ ಬುಧ ಅಂದ್ರೇ ಈ ಒಂದು ಕಿವಿಗಳು ಅಂತ ಹೇಳ್ತವೆ ಅದಕ್ಕೆ ಕರ್ಣನಿಗೆ ಆ ಒಂದು ಬುದ್ಧಿವಂತಿಕೆ ಇತ್ತು
ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕೂ ಪ್ರಭಾವ ಇದ್ದಂಥ ಏಕೈಕ ವ್ಯಕ್ತಿ ಮಹಾಭಾರತದಲ್ಲಿ. ಅವನಿಗಿಂತ ಬಲಾಢ್ಯನಿರಲಿಲ್ಲ. ಯಾವ ಮಟ್ಟಕ್ಕೆ ಅಂದರೆ 1000 ವರ್ಷ ಯುದ್ಧ ಮಾಡಿರ್ತಾರೆ ಕರ್ಣನ ಹೊಡಿಲಿಕ್ಕೆ, ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತಾನೆ. ತುಂಬ ಬುದ್ಧಿವಂತ ಆದರೆ ಅವರೇ ಬಿದ್ದೋಗ್ಬಿಡೋದು ಅಂತಕ್ಕಂಥದ್ದು ನಿಧಾನವಾಗಿ ಅವನಿಗೆ ಹೇಳ್ಕೊಡಿ. ಮಾಡ್ತಾನೆ, ಒಳ್ಳೆಯವರೇ ಈ ಕಾಲದ ಮಕ್ಕಳು ಹಾಗೆ ಬಿಸಿ ರಕ್ತ ಹಾಗೆ ಅಲ್ವೇನು. ಈ ವಯಸ್ಸಿನಲ್ಲೇ ತುಂಟುತನ ಮಾಡಬೇಕು, ಪುಟ್ಟು ಪುಂಡುತನ ಮಾಡಬೇಕು, ಅದನ್ನು ಎಲ್ಲೇ ಮೀರಿದ ಹಾಗೆ ಹೇಳ್ಕೊಡೋ ತಾಯಿ ಕರ್ತವ್ಯ. ಮುಗನ ಕ್ಷೇತ್ರ, ಇನ್ನೊಂದು ತಿರುಮಲ, ತಿರುಪತಿ, ಪದ್ಮಾವತಿ, ಕೂದಲು ಅಂತ ಹೇಳ್ತವೆ. ಪಂಚಮುಡಿ ಕೊಟ್ಟು ಬರಲಿಕ್ಕೆ ಹೇಳಿ. ಶನಿ ಅಯ್ಯಪ್ಪನಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಇದ್ದರೆ ತಿಂಗಳಲ್ಲಿ ಒಂದು ಶನಿವಾರ ಆದರೂ ಪರವಾಗಿಲ್ಲ, ಒಂದು ಬಟ್ಲು ಎಳ್ಳೆಣ್ಣೆ ಕೊಡ್ತಾ ಬರಲಿಕ್ಕೆ ಹೇಳಿ. ಎಣ್ಣೆ ಕಾರಕತ್ವ ಶನಿ ಅಂತ ಹೇಳ್ತಾರೆ. ಪಂಚಮ ಶನಿ ಆ ಒಂದು ಎಣ್ಣೆ ತತ್ವವನ್ನು ಕುಡಿಸೋದೆಲ್ಲ ಕಲಿಸಿಬಿಡ್ತಾನೆ. ಸೊ ಈ ಮೂಲಕ ತೀರ್ಥಪ್ರಿಯ ತೀರ್ಥವನ್ನು ದಾನ ಮಾಡೋದ್ರಿಂದ, ಎಣ್ಣೆ ದಾನ ಮಾಡೋದ್ರಿಂದ ಸಂತೃಪ್ತನಾಗ್ತಾನೆ ಅಂತ. ಅವನ ಕ್ವಶನ್ ಜಾಸ್ತಿ, ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯದಾಗುತ್ತೆ, ಒಂದೂವರೆ ವರ್ಷದಿಂದ ಕದಡಿರೋ ನಿಮ್ಮ ಮಗನಿಗೆ ಅಷ್ಟಮದ ಗುರು ಭಾಗ್ಯಕ್ಕೆ ಬರ್ತಾನೆ. ಒಳ್ಳೆಯದಾಗುತ್ತೆ, ಮೇ 17ರಿಂದ ಹೋಗಿ ಬನ್ನಿ.